ಸಿನಿಮಾ ಈಗಷ್ಟೇ ನೋಡಿದ್ರೆ ಹೌದು ಸರ್, ನೀವೊಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀರಾ, ತುಂಬಾ ಟರ್ನಿಂಗ್ ಪಾಯಿಂಟ್ ಇದೆ ಸರ್. ನಮ್ದೇನಿಲ್ಲ ಆಕ್ಚುಲಿ, ಬಟ್ ಆದರೆ ಒಂದು ಭಾಳ ಖುಷಿ ಆಗೋದು ಏನಂದರೆ, ಒಂದೂವರೆ ವರ್ಷ ಥಿಯೇಟ್ರಿಗೆ ಬಂದು ಎಲ್ಲರ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ ಭಾಳ ಖುಷಿ ಆಯ್ತು. ಆಮೇಲೆ ಇನ್ನೊಂದು ಇನ್ಸ್ಪೆಕ್ಟರ್ ವಿಕ್ರಮ್, ಆ್ಯಕ್ಚುಲಿ ಇಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕತೆ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫಲ್ಲಿ ಆ್ಯಕ್ಚುಲಿ ಕಾಮಿಡಿ ಇದೆ, ಬಟ್ ಸೆಕೆಂಡ್ ಹಾಫ್ ಇಂಟೆನ್ಸ್ ತುಂಬ ಚೆನ್ನಾಗಿದೆ. ಬೋತ್ ಆರ್ ಡನ್ ಎ ವೆರಿ ಗುಡ್ ಜಾಬ್. ನಿಮ್ಮ ರೋಲ್ ತುಂಬ ಸರ್ಪ್ರೈಸ್ ಆಗಿತ್ತು ಸರ್. ನನ್ನ ರೋಲ್ ಬಿಡಿ ಸರ್, ಸಿನಿಮಾ ಹೇಳಿ ಸರ್. ಕೇಳೋಣ ಸರ್, ನಿಮ್ಮ ರೋಲ್ ಸರ್ಪ್ರೈಸ್ ಆಗಿತ್ತು, ಇವತ್ತೇ ರಿವೀಲ್ ಆಯ್ತು ಅಂದ್ರೆ ಟೀಸರ್ ಟ್ರೈಲರ್ ತೋರಿಸಿಲ್ಲ, ಫಸ್ಟ್ ಟೈಮು ಈಗ ಜನ ಒಂದು ವಾರದ ನೋಡ್ತಾ ಇರೋ. ಹೌದು ಸರ್, ಅದ್ರ ಬಗ್ಗೆ ಹೇಳಿ. ಸೊ ಒಂದೇನಂದ್ರೆ ಒಂದು ವಾರದಿಂದ ನೋಡ್ತಾರೆ, ಇದನ್ನ ಆ್ಯಕ್ಚುಲಿ 100 ದಿನ ತನಕ ನೋಡಿದ್ರೆ ಭಾಳ ಖುಷಿ ಆಗುತ್ತೆ ಸರ್ ಸಿನಿಮಾ. ಇಡೀ ಸಿನಿಮಾ ನೋಡಿದ್ರಿ ಈಗ ಕೂತ್ಕೊಂಡು, ನೀವು ಫಸ್ಟ್ ಟೈಮ್ ಅನ್ಸುತ್ತೆ ಇಡೀ ಸಿನಿಮಾ? ಹೌದು ಹೌದು, ಫಸ್ಟ್ ಟೈಮ್ ಇಲ್ಲ ಸರ್, ಸುಮಾರು ಸಿನಿಮಾ ನೋಡಿದ್ವಿ, ಬಟ್ ಆ್ಯಕ್ಚುಲಿ ಒಂದು ವರ್ಷ ಆದ್ಮೇಲೆ ನೋಡ್ತಾ ಇದ್ವಿ ಅಷ್ಟೇ. ಈ ಸಿನಿಮಾ ನೋಡಿ ಇಲ್ಲ, ಭಾಳ ಖುಷಿ ಆಯಿತು. ಫಸ್ಟ್ ಹಾಫ್ ಆ್ಯಕ್ಚುಲಿ ಕಾಮಿಡಿ ಚೆನ್ನಾಗಿದೆ, ಇದೆಲ್ಲ ಇದೆ, ಬಟ್ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ಆ್ಯಕ್ಚುಲಿ. ಇವರು ನರಸಿಂಹವ್ರು ಆ್ಯಕ್ಚುಲಿ ಇಲ್ಲಿ ನಿರ್ದೇಶಕರು, ಇಲ್ಲಿ ನಿರ್ದೇಶಕರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ನಮ್ಮ ಅನೂಪ್ ಅವ್ರು ಆ್ಯಕ್ಚುಲಿ, ಸೊ ಮ್ಯೂಸಿಕ್ ಡೈರೆಕ್ಟರ್, ಅವ್ರಿಗೂ ತುಂಬ ಒಳ್ಳೇದಾಗಲಿ. ವಿಖ್ಯಾಂತ್ ಅವ್ರಿಗೆ ಆ್ಯಕ್ಚುಲಿ, ನಿರ್ಮಾಪಕರಿಗೆ ಆಲ್ ದಿ ಬೆಸ್ಟ್. ಸೊ ಈಗೇನೇ ಆಗಲಿ ಒಳ್ಳೇದಾಗಲಿ. ಆಮೇಲೆ ಇಲ್ಲಿ ನಮ್ಮ ಧರ್ಮಣ್ ಅವರು ಇದ್ದಾರೆ, ಧರ್ಮಣ್ ಅವ್ರ ಕಾಮಿಡಿಗಳು ತುಂಬ ಚೆನ್ನಾಗಿದೆ, ಗುಡ್, ಆಲ್ ದಿ ಬೆಸ್ಟ್ ಅಂತ. ಸರ್, ಪೋಸ್ಟ್ ಕೋವಿಡ್ 100% ಥಿಯೇಟರ್ಸ್ ಅಲೋ ಆಗಿದೆ ಅಂದರೆ, ರಿಲೀಸ್ ಆಗಿತ್ತು ಸಿನಿಮಾ, ನಾಲ್ಕು ಸಿನಿಮಾ ರಿಲೀಸ್ ಆಗಿದೆ, ಅದರಲ್ಲಿ ಇದು ಒಂದು. ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಇಂಡಸ್ಟ್ರಿ, ಮತ್ತೆ ಒಳ್ಳೆ ದಿನಗಳು ಬಂತು. ಬರಬೇಕಲ್ಲ ಸರ್, ಸಾಕಲ್ಲ ಸರ್, ಒಂದು ವರ್ಷ ಆ್ಯಕ್ಚುಲಿ ಕೆಟ್ಟ ವರ್ಷ ಹೋಗ್ಬಿಟ್ಟು ಸರ್. ಈ ವರ್ಷ ಬರ್ತಡೇ ನಿಮ್ಗೆ ಇರಲ್ಲ ಅಂತ ಫ್ಯಾನ್ಸ್ ಸರ್? ಬರೀ ವಿಕ್ರಮ್ ಅಷ್ಟೇ ಸರ್. ಚಲೋ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.